ಅಗಸ್ತ್ಯರು ಪ್ರತಿಷ್ಠಾಪನೆ ಮಾಡಿದಂಥ ಈ ಶಿವನ ಲಿಂಗಕ್ಕೆ ಇವತ್ತಿನ ದಿವಸ ಇಲ್ಲಿ ಬಂದು ಚನ್ನಮಲ್ಲನಹಳ್ಳಿ ಅನ್ನೋ ಜಾಗ. ಈ ಜಾಗ ನಾವು ಕಷ್ಟಪಟ್ಕೊಂಡು ಬರಬೇಕು. ತುಂಬ ರಿಮೋಟ್ ಏರಿಯಾ, ರಾಮದೇವರ ಬೆಟ್ಟದಲ್ಲಿದೆ. ಇದಕ್ಕೆ ನಾವು ಪೂಜೆ ಸಲ್ಲಿಸಿದ್ದೀವಿ. ಇದರ ಸುತ್ತಲಿನ ದೃಶ್ಯ ನೋಡ್ಬೋದು ನೀವು. ದೊಡ್ಡ ಕೊಳ ಇದೆ, ಕೊಳ ಬ್ಯಾಕ್ಡ್ರಾಪಲ್ಲಿ ದೊಡ್ಡದಾಗಿ ಬೆಟ್ಟ ಕಾಣುತ್ತೆ ಇಲ್ಲಿ ನೋಡಿ. ಇದು ಕೊಳ ಹೀಗಿದೆ. ಕೊಳದ ಸುತ್ತಲೂ ತ್ರಿಶೂಲಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಗಸ್ತ್ಯರು ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ. ಇಲ್ಲಿ ಲಿಂಗ, ನಂದಿ, ನಂದಿಗಳು ಎಷ್ಟು ನಂದಿಗಳಿದ್ದಾವೆ. ಐದು ನಂದಿಗಳನ್ನು ಮುಂದುಗಡೆ ನಾವು ನೋಡಬಹುದಾಗಿದೆ. ಐದು ನಂದಿಗಳಿದ್ದಾವೆ. ಭೈರವನೂ ಇದ್ದಾನೆ, ಕ್ಷೇತ್ರಪಾಲನಾಗಿ ಭೈರವನು ಇದ್ದಾನೆ. ಈ ಥರ ದೊಡ್ಡದಾಗಿ ಕೊಳ ಇದೆ, ತುಂಬ ಡೀಪಾಗಿದೆ ಅಂತ ಹೇಳ್ತಾರೆ. ಈ ಕೊಳ ಸುಮಾರು ಒಂದು ಕಡೆ ಅಂತೂ 70 ತನಕ ಆಳ ಇದೆ. ಆ ಜಾಗದಲ್ಲಿ ಬುಗ್ಗೆ ಚಿಮ್ಮುತ್ತೆ, ಆದ್ದರಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ. ಆ ಏರಿಯಾದಲ್ಲಿ ಬುಗ್ಗೆ ಚಿಮ್ಮುತ್ತೆ ಅಂತ ಹೇಳ್ತಾರೆ. ಈ ಥರ ಕೊಳ ಬಹಳ ಪವಿತ್ರವಾದ ಜಾಗ, ನೀವುಗಳು ವಿಸಿಟ್ ಮಾಡಬೇಕು ಯಾರು.